ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್, ಈಗ ಒಂದು ವಿಷಯ ಏನಪ್ಪಾ ಅಂದ್ರೆ, ನೀವು ಎಲ್ಲ ಎಪಿಸೋಡ್ ಗಳಲ್ಲೂ ಆಡಿಯನ್ಸ್ ನ ವೆಲ್ಕಮ್ ಮಾಡ್ತೀರಾ, ಈಗ ನಾವೆಲ್ಲ ಸೇರಿ ನಿಮ್ಮನ್ನ ವೆಲ್ಕಮ್ ಮಾಡ್ತೀವಿ ಸರ್. ಇಂತ ಭಾಗ್ಯ ಸಿಕ್ಕಿದೆ. ಸ್ಟಾರ್ಟ್ ಮಾಡೋದ ಸರ್? ಮಾಡಿಪ್ಪ. ಅತಲ ಬತಲ ಧೂಮ್ ತಲಕ ಸೃಜನ್ ಮಾಮಾ ಡಂಕಣಕ ಗಿಲಿ 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 ಗಿಲ್ ಕಲಕ ಮಜಾ ಟಾಕಿಸ್ ಡಂಕಣಕ ಅತಲ ಬತಲ ಧೂಮ್ ತಲಕ ಸೃಜನ್ ಮಾಮಾ ಡಂಕಣಕ ಗಿಲಿ 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 ಗಿಲ್ ಕಲಕ ಮಜಾ ಟಾಕಿಸ್ ಡಂಕಣಕ ಅತಲ ಬತಲ ಧೂಮ್ ತಲಕ ಸೃಜನ್ ಮಾಮಾ ಡಂಕಣಕ ಗಿಲಿ 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 ಗಿಲ್ ಕಲಕ ರೆಮಾ ಮೇಡಂ ಡಂಕಣಕ ಅತಲ ಬತಲ ಧೂಮ್ ತಲಕ ಇದಿಲ್ಲ ಸಾ ಡಂಕಣಕ ಗಿಲಿ 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 ಗಿಲ್ ಕಲಕ ಕುರಿ ಪ್ರತಾಪ್ ಡಂಕಣಕ ಸರ್ ಹೋದ್ಮೇಲೆ ಸ್ಟೆಪ್ ಆಗ ಡಂಕನಕ ಅಂತ ನಾನು ಒತ್ಕೊಂಡು ಹೋಗ್ಬೇಕಂದ್ರೆ ಡಂಕನಕ ಅನ್ನೋದ್ಕೊಂಡು ಸರ್ ಇರ್ಲಿ ಸರ್. ನೀವು ಫಸ್ಟ್ ಫಸ್ಟ್ ತುಂಬ ದಡಕ ಅಂದ ಸರ್. ನೀವು ಆಡಿಯನ್ಸ್ ನ ಮನೇಲಿ ಕುಣಿಸ್ತಿರಲ್ಲ, ಅದಕ್ಕೆ ನಾವು ನಿಮ್ಮ ನಿಲ್ ಕುಣಿಸ್ತೀವಿ ಸರ್. ಕುಣಿಸ್ ಅಪ್ಪ ಡಂಕನಕ ಸ್ಟೆಪ್ ಅಂದ್ರೆ ಒತ್ಕೊಂಡು ಹೋಗ್ಬೇಕಾದ್ರೆ ಅಣ್ಣ ಮಗ ಕುಣಿಸ್ತೀವಲ್ಲ ಸರ್. ನೀವು ಎಷ್ಟೊಂದ್ ಸಲ ಹಾಕಿದಿರಲ್ಲ ಸರ್ ಸ್ಟೇಜ್ ಮೇಲೆ. ಓಕೆ ಸೂಪರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಮಿಸ್ಟರ್ ಲಂಕೇಶ್, ನಾವು ಯೂಶಲಿ ಯಾವ್ದಾದ್ರು ಯಾರತ್ರಾದ್ರೂ ಕೋಪದಲ್ಲಿ ಮಾತಾಡುವಾಗ ಏನಾದ್ರು ಮಾಡ್ಕೊಂಡು ಸಾಯಿ, ಅಥವಾ ನಾವೇ ಡಿಪ್ರೆಷನ್ ಇದ್ದಾಗ ಏನ್ ಮಾಡ್ ಸಾಯದಪ್ಪ ಈ ತರ ಎಲ್ಲ ಮಾತುಗಳು ಹೇಳ್ತಾ ಇರ್ತೀವಿ, ಅಥವಾ ಯಾರಿಗಾದ್ರೂ ಬೈಬೇಕು ಅಂದ್ರೆ ನಿನ್ಗೇನ ಬಂದಿರ ಸಾವು ಈ ತರ ಮಾತಾಡಿ. ಅದು ಆ ಟೈಮಲ್ಲಿ ಆ ಕೋಪನ ಆಚೆ ಹಾಕೋದಕ್ಕೆ ಬಳಸುವಂತ ಪದ. ಕರೆಕ್ಟ್. ಆದ್ರೆ ನಿಜವಾಗ್ಲೂ ಸಾವಿನ ಹಿಂದೆ ಎಷ್ಟೆಲ್ಲ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಇದೆ ಅನ್ನೋದನ್ನ ಸ್ವಲ್ಪ ಹೇಳ್ತೀನಿ ಕೇಳ್ಕೊಳ್ಳಿ. ಮನುಷ್ಯ ಸತ್ತು 3 ದಿನದಲ್ಲಿ ಆತ ಕೊನೆಯ ಸಲ ತಿಂದಿರ್ತಾನಲ್ಲ ಊಟ, ಅದನ್ನ ಕರಗಿಸೋದಕ್ಕೆ ಅಂತ ಹೊಟ್ಟೆನಲ್ಲಿ ಎಂಜೈಮ್ಸ್ಗಳು ಉತ್ಪತ್ತಿ ಆಗುತ್ತೆ, ಎಲ್ಲರಿಗೂ ಗೊತ್ತಿರೋದು. ಅವು 3 ಡೇಸ್ ಆದ್ಮೇಲೆ, ಸತ್ತು 3 ಡೇಸ್ ಆದ್ಮೇಲೆ ಮನುಷ್ಯನ ತಿನ್ನೋದಕ್ಕೆ ಶುರು ಮಾಡುತ್ತೆ. ದೇರ್ ಇಸ್ ನೋ ಫುಡ್. ಓಕೆ, ಇವಾಗ ಸುಮ್ಮನೆ ನಾವೆಲ್ಲ ರೇಗಿಸೋದಕ್ಕೆ ಫ್ರೆಂಡ್ಸ್ ಫ್ರೆಂಡ್ಸ್ ಮಾತಾಡ್ಬೇಕಾ, ಏನಪ್ಪಾ ನಿನ್ ಕಡೆ ಉಳದ ಸುಡದ ಈ ತರ ಎಲ್ಲ ಮಾತಾಡ್ಕೊಂಡು ರೇಗಿಸ್ತಾ ಇರ್ತೀವಿ. ಆದ್ರೆ 35 ಲಕ್ಷ ವರ್ಷದ ಹಿಂದೆನೆ ಉಳೋ ಪದ್ಧತಿ ಶುರು ಆಗಿತ್ತಂತೆ, ಅದರ ಮಾಹಿತಿ ಕೂಡ ಇದೆ. ನ್ಯೂಯಾರ್ಕ್ ನಂತ ಟಾಪ್ ನಗರದಲ್ಲಿ ಕೊಲೆಗಿಂತ ಹೆಚ್ಚಾಗಿ ಮನುಷ್ಯರು ಸೂಸೈಡ್ ಮಾಡ್ಕೋತಾರಂತೆ, ಆತ್ಮಹತ್ಯೆಯಲ್ಲೇ ಜಾಸ್ತಿ ಸಾಯ್ತಾರಂತೆ. ಇದಕ್ಕೆ ಡಿಪ್ರೆಷನ್ ಇರ್ಬೋದು, ಪ್ರಾಬ್ಲಮ್ ಇರ್ಬೋದು, ಈ ತರ ಎಲ್ಲ ಇರ್ಬೋದು. ನಮ್ ನಮ್ ಬರ್ಡೇ ದಿನ ನಮ್ಗೆಲ್ಲರೂ ವಿಶ್ ಯು ಹ್ಯಾಪಿ ಬರ್ಡೇ ಅಂತೆಲ್ಲ ವಿಶ್ ಮಾಡ್ತಾರೆ. ನಾವು ಖುಷಿಯಾಗಿರ್ತೀವಿ, ಕೇಕ್ ಹಂಚ್ತೀವಿ, ಎಲ್ಲ ಫ್ರೆಂಡ್ಸ್ ಜೊತೆ ಎಲ್ಲ ಪಾರ್ಟಿ ಗಿಟಿ ಮಾಡ್ತೀವಿ. ಆದ್ರೆ ನಮ್ಮ ಬರ್ಡೇ ದಿನ ಸರಿ ಸುಮಾರು ಪ್ರಪಂಚದಲ್ಲಿ ಅಪ್ರಾಕ್ಸಿಮೇಟ್ಲಿ 1.5 ಲಕ್ಷ ಜನ ಸಾಯ್ತಾರಂತೆ. ಎಂತ ವಿಪರ್ಯಾಸ ಅಲ್ವಾ? ನಾವು ಬರ್ಡೇ ಆಚರಿಸ್ಕೋತಾ ಇದೀವಿ, ಆದ್ರೆ ಆವತ್ತು 1.5 ಲಕ್ಷ ಜನ ಬೇರೆಯವ್ರು ಸಾಯ್ತಾರಂತೆ. ವಾಟ್ ವಿಪರ್ಯಾಸ ಯು ಸಿ. ಈಗ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿ ಬರಲಿಲ್ಲ ಅಂದ್ರೆ ಕಾಗೆ ಕಾಲ್ ತರ ಇದೆ, ಗುಬ್ಬಿ ಕಾಲ್ ತರ ಇದೆ ಅಂತೆಲ್ಲ ರೇಗಿಸ್ತೀವಿ. ಚೆನ್ನಾಗಿಲ್ದಿರೋ ಹ್ಯಾಂಡ್ ರೈಟಿಂಗ್ ಅಂದ್ರೆ ಅರ್ಥ ಆಗದಿರೋ ಹ್ಯಾಂಡ್ ರೈಟಿಂಗ್. ಅರ್ಥ ಆಗದಿರೋ ಹ್ಯಾಂಡ್ ರೈಟಿಂಗ್ ಗೆ ಬೆಸ್ಟ್ ಎಕ್ಸಾಂಪಲ್ ಯಾವ್ದಪ್ಪ? ಡಾಕ್ಟರ್. ಯಾಕಂದ್ರೆ ಡಾಕ್ಟರ್ ಅವರು ಎಷ್ಟೋ ಜನ ಪೇಷಂಟ್ ಪಟ್ 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 ಅಂತ ಬರೀತಾ ಇರ್ತಾರೆ, ನಮ್ಗೆ ಅರ್ಥ ಆಗಲ್ಲ. ಈ ತರ ಅರ್ಥ ಆಗದಿರೋ ಹ್ಯಾಂಡ್ ರೈಟಿಂಗ್ ಇಂದ ಪ್ರತಿ ವರ್ಷ 7,000 ಜನ ಸಾಯ್ತಾರಂತೆ. ಫಾರ್ ಎಕ್ಸಾಂಪಲ್, ಯಾರೋ ಮೋಹನ್ ತರ ಮೆಡಿಕಲ್ ಶಾಪ್ ಇಟ್ಕೊಂಡಿರ್ತಾರೆ ಅಂತ ಅನ್ಕೊಳ್ಳಿ. ಇವಾಗ ನಾನೇನೋ ಬರ್ ಕಟ್ಟಿರ್ತೀನಿ, ನೀವು ಡಾಕ್ಟರ್ ಗಿವ್ ಲೂಸ್ ಮೋಷನ್ ಸ್ಟಾಪ್ ಟ್ಯಾಬ್ಲೆಟ್ ಅಂತ ಬರ್ಕೊಟ್ಟಿರ್ತೀನಿ. ಅವ್ರು ಬರೀ ಲೂಸ್ ಮೋಷನ್ ನೋಡ್ಬಿಟ್ಟು ಸ್ಟಾಪ್ ಟ್ಯಾಬ್ಲೆಟ್ ಇರಲ್ಲ, ಲೂಸ್ ಮೋಷನ್ ಕೊಟ್ಬಿಟ್ಟಿರ್ತಾರೆ. ಅಲ್ಲಿಗೆ ಏನಾಗುತ್ತೆ, ಮುಳ್ಳ ಮುಳ್ಳಿನ ತೆಗಿಬೇಕು ಅಂತ ಲೂಸ್ ಮೋಷನ್ ಟ್ಯಾಬ್ಲೆಟ್ ಕೊಟ್ಟು ಮನ್ಸಲ್ಲಿ ಅಟಕ್ ಅಂತ. ಸೊ ಈ ತರ ಉದಾಹರಣೆಗಳಿದೆ. ಜಗತ್ತಲ್ಲಿ ಪ್ರತಿ 40 ಸೆಕೆಂಡ್ ಗೆ ಒಬ್ಬ ಮನುಷ್ಯ ಆತ್ಮಹತ್ಯೆ ಮಾಡ್ಕೋತಾನೆ ಇರ್ತಾನಂತೆ. ಅದರಲ್ಲೂ ತುಂಬಾ ಹೀನಾಯ ಪರಿಸ್ಥಿತಿ ಅಂದ್ರೆ ನಮ್ಮ ದೇಶದ್ದು, ಅದರಲ್ಲೂ ನಮ್ಮ ದೇಶದ ಬೆನ್ನೆಲುಬಾಗಿರುವಂತ ರೈತರದು. ಪ್ರತಿ ವರ್ಷ ನಮ್ಮ ದೇಶದಲ್ಲಿ 1,000 ರೈತರು ಆತ್ಮಹತ್ಯೆ ಮಾಡ್ಕೋತಾನೆ ಇದ್ದಾರೆ. ರೈತರ ಸಾವಿನ ಸುದ್ದಿಯಲ್ಲಿ ಏರ್ಕೆ ಆಗ್ತಾ ಇದೆ ಹೊರತು ಕಮ್ಮಿ ಅಂತೂ ಆಗ್ತಾ ಇಲ್ಲ. ಅವ್ರ ಜೀವನ ಎಷ್ಟು ಕಷ್ಟ ಅನ್ನೋದನ್ನ ನಾವು ಊಹಿಸ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ನಮ್ಗೆ ಅನ್ನ ಕೊಡುವಂತ ಅನ್ನದಾತ ರೈತ, ಅವನ್ ಚೆನ್ನಾಗಿದ್ರೆ ಮಾತ್ರ ನಾವು ಚೆನ್ನಾಗಿರಕ್ ಸಾಧ್ಯ. ಸೊ ಮಜಾ ಟಾಕಿಸ್ ಮೂಲಕ ನಾನು ಈ ವಿಷಯನ ಯಾಕೆ ಹೇಳ್ತಾ ಇದ್ದೆ ಅಂದ್ರೆ, ಇವತ್ತು ನಾವೆಲ್ಲ ಒಂದ್ ವಿಚಾರದ ಬಗ್ಗೆ ತುಂಬಾ ಗಂಭೀರವಾಗಿ ಯೋಚಿಸ್ಬೇಕಾಗಿರೋದು, ನಾವೆಲ್ಲ ಒಗ್ಗೂಡ್ಬೇಕಾಗಿರೋದು, ಅದು ರೈತನ ಜೀವನದ ಬಗ್ಗೆ. ಯಾಕಂದ್ರೆ ನಾನು ಆಗ್ಲೇ ಹೇಳ್ದಾಗೆ, ರೈತ ದುಡಿದ್ರೆ ಮಾತ್ರ ನಾವು ತಿನ್ನೋದಕ್ ಸಾಧ್ಯ ಇರೋದು. ಸೊ ಹಾಗಾಗಿ ನಾವೆಲ್ಲರೂ ರೈತರ ಜೊತೆ ಇದ್ದು ಅವರ ಸಮಸ್ಯೆಗಳಿಗೆ ನಾವು ಒಂದು ಸಹಾಯ ಆಗೋ ತರ ನಡ್ಕೊಂಡ್ರೆ ಮಾತ್ರ ಅವ್ರು ನಮ್ಮ ಜೀವನನ ಚೆನ್ನಾಗಿ ನೋಡ್ಕೋಬಹುದು. ಎಲ್ಲರೂ ನಮ್ಮ ರೈತರಿಗೆ ಒಂದು ಜೋರಾದ ಚಪ್ಪಾಳೆ ಹೊಡಿ. ರೈಟ್. ಜೀವನಕ್ಕಿಂತ ದೊಡ್ಡದಾಗಿರುವಂತ ಸಮಸ್ಯೆ ಯಾವುದು ಇರಲ್ಲ. ಜೀವನ ಅನ್ನೋದು ತುಂಬಾ ಬ್ಯೂಟಿಫುಲ್, ಅದನ್ನ ಅನುಭವಿಸ್ಬೇಕು, ಪ್ರತಿ ಕ್ಷಣನ ಅನುಭವಿಸ್ಬೇಕು. ಜೀವನದಲ್ಲಿ ಯಾವುದೇ ಸಮಸ್ಯೆ ಬಂದರೂ ಅದಕ್ಕೆ ಈ ಆತ್ಮಹತ್ಯೆ ಅನ್ನೋದು ಪರಿಹಾರ ಅಲ್ಲ.
ಸೊ ಆತ್ಮಹತ್ಯೆಗಿಂತ ಹೆಚ್ಚಾಗಿ ಬೇಕಾಗಿರೋದು ನಮಗೆ ಆತ್ಮವಿಶ್ವಾಸ. ವಾಟ್ ಯು ಸೇ?